ಇದು ಎಸ್ಎಸ್ ಡಿಜಿಟಲ್ ಚಾನೆಲ್ ಶ್ರೀ ಸುಮಂಗಲಿ ಡಿಜಿಟಲ್ ಚಾನೆಲ್ ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ ಸ್ಥಳೀಯ ಸುದ್ದಿಗಳಿಗಾಗಿ ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಮೇನ್ ರೋಡ್ ಕಲಬುರಗಿ ಆದರ್ಶ ಆಸ್ಪತ್ರೆ ಆದರ್ಶ ಮೆಡಿಕಲ್ ಮೇಲುಗಡೆ ಮೊದಲನೆಯ ಮಹಡಿ ಸೂಪರ್ ಮಾರ್ಕೆಟ್ ಕಲಬುರಗಿ ಗಿರೀಶ್ ಕಿಡ್ನಿ ಫೌಂಡೇಶನ್ ಮತ್ತು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ತಾಹಿರ್ ಮೊಹಿಯುದ್ದೀನ್ ಬಿಲ್ಡಿಂಗ್ ಜಯನಗರ ಬಸ್ ಸ್ಟಾಪ್ ಎದುರುಗಡೆ ಸ್ವಸ್ತಿಕ್ ನಗರ ಸೇಡಂ ರಸ್ತೆ ಕಲಬುರಗಿ ಅಥರ್ವ ಹೋಟೆಲ್ ನೈಸರ್ಗಿಕ ಆಹಾರದ ಹೊಳಪು ಲಾಡ್ಜಿಂಗ್ ಪ್ಯೂರ್ ವೆಜ್ ರೆಸ್ಟೋರೆಂಟ್ ರಾಮ್ ಮಂದಿರ್ ಸರ್ಕಲ್ ಹೈಕೋರ್ಟ್ ರಸ್ತೆ ಕಲಬುರಗಿ ಇಂದು ಮಾಜಿ ಮುಖ್ಯಮಂತ್ರಿ ಡಿ ದೇವರಾಜ ಅರಸು ಅವರ ಜನ್ಮದಿನ ಕಾರ್ಯಕ್ರಮ ಕಲಬುರಗಿ ನಗರದ ಡಾಕ್ಟರ್ ಎಸ್ ಎಂ ಪಂಡಿತ ರಂಗಮಂದಿರದಲ್ಲಿ ಕಾರ್ಯಕ್ರಮದ ಆಯೋಜನೆ ಮಾಜಿ ಪ್ರಧಾನಿ ರಾಜೀವ್ ಗಾಂಧಿ ಮತ್ತು ಮಾಜಿ ಮುಖ್ಯಮಂತ್ರಿ ಡಿ ದೇವರಾಜ ಅರಸು ಅವರ ಜನ್ಮದಿನದ ಹಿನ್ನೆಲೆ ಕಲಬುರಗಿ ನಗರದ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಕಾರ್ಯಾಲಯದಲ್ಲಿ ಇಬ್ಬರು ಮಹನೀಯರ ಜಯಂತಿ ಆಚರಣೆ ಹಳೆ ಜೇವರಿಗೆ ರಸ್ತೆಯಲ್ಲಿರುವ ಅನನ್ಯ ಪದವಿ ಮತ್ತು ಸ್ನಾತಕೋತ್ತರ ಮಹಾವಿದ್ಯಾಲಯ ದಿವಂಗತ ಡಿ ದೇವರಾಜ ಅರಸು ಅವರ 105ನೇ ಜನ್ಮದಿನಾಚರಣೆಯ ಆಚರಣೆ 100ನೇವಾಗಿ ಪ್ರಾರಂಭಿಸಲಾಗಿರುವ ಡಾಕ್ಟರ್ ಎನ್ ಧರಂ ಸಿಂಗ್ ಪಿಯು ಕಾಲೇಜ್ ಎಸ್ಎಸ್ಎಲ್ಸಿಯಲ್ಲಿ ಶೇಕಡಾ 90ಕ್ಕಿಂತ ಅಧಿಕ ಅಂಕ ಪಡೆದ 50 ವಿದ್ಯಾರ್ಥಿಗಳಿಗೆ ಉಚಿತ ಪ್ರವೇಶ ಎಸ್ಪಿ ಆಫೀಸ್ ಎದುರುಗಡೆ ಇರುವ ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ವೈಜ್ಞಾನಿಕ ಮನೋವೃತ್ತಿ ಕುರಿತು ಉಪನ್ಯಾಸ ಕಾರ್ಯಕ್ರಮದ ಆಯೋಜನೆ ರೈತ ಹಾಗೂ ಕಾರ್ಮಿಕ ವಿರೋಧಿ ಕಾಯ್ದೆಗಳ ತಿದ್ದುಪಡಿಯನ್ನು ವಾಪಸ್ ಪಡೆಯುವಂತೆ ಆಗ್ರಹ ಜಿಲ್ಲಾ ಕಾಂಗ್ರೆಸ್ ಪಕ್ಷದ ನೇತೃತ್ವದಲ್ಲಿ ಇಂದು ಜಿಲ್ಲಾಧಿಕಾರಿಗಳ ಕಚೇರಿಯ ಎದುರು ಪ್ರತಿಭಟನೆ ಆರೋಗ್ಯ ಸಚಿವ ವಿ ಶ್ರೀರಾಮುಲು ಅವರು ಕೋವಿಡ್ 19ನಿಂದ ಗುಣಮುಖ ಡಾಕ್ಟರ್ ಅಭಿಜಿತ್ ಅಲ್ಲಮಪ್ರಭು ಪಾಟೀಲ್ ಅವರಿಂದ ಆರೋಗ್ಯ ಸಚಿವರಿಗೆ ಮಾಹಿತಿ ಸಂಪಾದಕ ವಿಜಯ್ ಕುಮಾರ್ ಪಾಟೀಲ್ ತೇಗ್ರತಿಪ್ಪಿ ಹೊರತಂದ ಅರಿ ಕೊರೋನಾ ಕೆಕೆಆರ್ಡಿಬಿ ಅಧ್ಯಕ್ಷ ದತ್ತಾತ್ರೇಯ ಸಿ ಪಾಟೀಲ್ ರೇವೂರ್ ಅವರಿಂದ ಕೋವಿಡ್ ಪ್ರಜ್ಞೆಯ ಕಾವ್ಯ ಸಂಗ್ರಹ ಪುಸ್ತಕ ಬಿಡುಗಡೆ ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು ರಾಘವೇಂದ್ರ ಎಂಬೋಗ್ಲೆ. ಡಾಕ್ಟರ್ ಎಸ್ ಎಂ ಪಂಡಿತ್ ರಂಗಮಂದಿರದಲ್ಲಿ ಇಂದು ಮಾಜಿ ಮುಖ್ಯಮಂತ್ರಿ ದಿವಂಗತ ಡಿ ದೇವರಾಜ್ ಅರಸು ಅವರ ಜಯಂತಿ ಆಚರಣೆ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಕಲಬುರಗಿ ಮಹಾನಗರದ ಡಾಕ್ಟರ್ ಎಸ್ ಎಂ ಪಂಡಿತ್ ರಂಗಮಂದಿರದಲ್ಲಿ ಇಂದು ನಡೆದ ಮಾಜಿ ಮುಖ್ಯಮಂತ್ರಿ ಡಿ ದೇವರಾಜ್ ಅರಸು ಅವರ ಜನ್ಮದಿನದ ಕಾರ್ಯಕ್ರಮದಲ್ಲಿ ಕಲಬುರಗಿ ಜಿಲ್ಲಾ ಪಂಚಾಯತ್ನ ಸಾಮಾಜಿಕ ನ್ಯಾಯಸ್ಥಾಯಿ ಸಮಿತಿಯ ಅಧ್ಯಕ್ಷರಾದ ದಿಲೀಪ್ ಪಾಟೀಲ್, ಜಿಲ್ಲಾ ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿ ರಮೇಶ್ ಸಂಘ, ಡಿ ದೇವರಾಜ್ ಅರಸು ನಿಗಮ ಕಲಬುರಗಿಯ ಎಂಡಿ ನಾರಾಯಣ, ರಾಜ್ಯ ಹಿಂದುಳಿದ ವರ್ಗಗಳ ಜಾಗೃತಿ ವೇದಿಕೆ ಕಲಬುರಗಿಯ ಅಧ್ಯಕ್ಷರಾದ ಮಹಂತೇಶ್ ಕೌಲಗಿ, ಸಂತೋಷ್ ರೆಡ್ಡಿ, ಸದಾಶಿವ ನಾರಾಯಣ, ಆರಿಫ್, ವಿಶ್ವನಾಥ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಜನಪದ ಕಲ್ಯಾಣ ಕಾರ್ಯಕ್ರಮಗಳು ಇವತ್ತಿನವರೆಗೂ ಅಜರಾಮರವಾಗಿವೆ ಎಂಬುದಕ್ಕೆ ಅವರು ಹಾಕಿಕೊಟ್ಟಿದ್ದ ಕನಸುಗಳು ಇವತ್ತು ದಿವಸ ಜಾರಿಯಲ್ಲಿವೆ ಎಂಬುದಕ್ಕೆ ಸಾಕಷ್ಟು ಎಚ್ಚರವನ್ನು ತಮ್ಮ ಕನ್ನಡದಲ್ಲಿದ್ದಾರೆ. ಹಿಂದುಳಿದವರ ಕಲ್ಯಾಣ ಇಲಾಖೆ ಆ ಇಲಾಖೆಗೆ ಅತ್ಯಂತ ಮಹತ್ವವನ್ನು ನೀಡಿತು ಅಂತಂದ್ರೆ ದಿವಂಗತ ದೇವರಾಜ ಅರಸು ಅವರು ಕಾರಣ ಅಂತ ನಾನು ಹೇಳಕ್ಕೆ ಬಯಸ್ತೀನಿ. ಅವತ್ತಿನ ತೀರ್ಮಾನದಲ್ಲಿ ಏನು ಹಿಂದುಳಿದವರ್ಗದವರಿಗೆ ಶೋಷಿತ ವರ್ಗದವರು ಅವ್ರ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗಿದ್ರು ಆ ಶಿಕ್ಷಣವನ್ನು ಪಡಿಬೇಕು ಅಂತ ಅವ್ರು ಪಡಿಬೇಕಾದ್ರೆ ಅವ್ರ ಬಳಿ ಆರ್ಥಿಕವಾಗಿ ಧನ ಸಹಾಯ ಇರಲಿಲ್ಲ, ಆರ್ಥಿಕವಾಗಿ ಸಬಲರಾಗಿರಲಿಲ್ಲ. ಅಂತ ಸಂದರ್ಭದಲ್ಲಿ ಮನಗಂಡಿರ್ತಕ್ಕಂತ ದೇವರಾಜ ಅರಸುಗಳು ಈ ವರ್ಗಗಳನ್ನ ಮೇಲೆತ್ತಬೇಕು ಅಂತಂದ್ರೆ ಅವ್ರಿಗೆ ಶೈಕ್ಷಣಿಕ ವ್ಯವಸ್ಥೆ ಮಾಡಬೇಕು, ಶಿಕ್ಷಣ ಮಾಡಬೇಕು ಅಂತಂದ್ರೆ ಶಿಕ್ಷಣ ಕೊಡಿಸ್ಬೇಕು ಅಂತಂದ್ರೆ ಅವರಿಗೆ ವಸತಿ ನಿಲಯದ ಅವಶ್ಯಕತೆ ತುಂಬಾ ಇದೆ ಅಂತ ಹೇಳಿ ಅವತ್ತು ದಿವಸ ವಿದ್ಯಾರ್ಥಿ ವಸತಿ ನಿಲಯಗಳನ್ನ ಆರಂಭ ಮಾಡೋದ್ರ ಮುಖಾಂತರ ಈ ವರ್ಗದ ವಿದ್ಯಾರ್ಥಿಗಳ ಕಲ್ಯಾಣ ಕಾರ್ಯಕ್ರಮ ಕಲ್ಯಾಣಕ್ಕೆ ಅವರು ಕಾರಣೀಭೂತರಾದರು. ಇದು ಒಂದೇ ಕಾರ್ಯಕ್ರಮ ಮಾಡಲಿಲ್ಲ, ಜೀತ ಪದ್ಧತಿ ನಿರ್ಮೂಲನೆ ಮಾಡಿದ್ರು, ಮಲ ಹೊರ ಪದ್ಧತಿ ನಿರ್ಮೂಲನೆ ಮಾಡಿದ್ರು, ಭಾಗ್ಯಜ್ಯೋತಿ ಕಾರ್ಯಕ್ರಮವನ್ನ ಬಡವರಿಗೆ ಭಾಗ್ಯಜ್ಯೋತಿ ಕಾರ್ಯಕ್ರಮವನ್ನ ಜಾರಿಗೆ ತಂದ್ರು. ಮತ್ತು ಇವತ್ತು ನಾವು ಕರ್ನಾಟಕ ಅಂತ ಹೇಳ್ತೀವಿ, ಕರ್ನಾಟಕ ಆಗಿರತಕ್ಕಂತ ಹೆಸರನ್ನ ಅವತ್ತ ಮೈಸೂರು ಅಂತಿತ್ತು, ಆ ಮೈಸೂರನ್ನ
ಕರ್ನಾಟಕ ಎಂದು ಹೆಸರು ನಾಮಕರಣ ಮಾಡಿದ್ದೆ ದಿವಂಗತ ದೇವರಾಜ ಅರಸುರು ಅವರು. ಇವತ್ತು ದಿವಸ ರಾಜ್ಯೋತ್ಸವ ಸಮಯದಲ್ಲಿ ನಾವು ಅವರನ್ನು ನೆನೆಸ್ಕೋಬೇಕು, ರಾಜ್ಯ ನೆನೆಸ್ಕೋಬೇಕಾಗುತ್ತೆ. ಕರ್ನಾಟಕ ಹೆಸರು ಅವರು ನಾಮಕರಣ ಮಾಡಿದ್ದನ್ನು ಇಂಥ ಸಾಕಷ್ಟು ಹಲವಾರು ಕಾರ್ಯಕ್ರಮಗಳನ್ನು ಅವರು ಜಾರಿಗೆ ತಂದಿದ್ದಾರೆ. ಜಿಲ್ಲಾ ಕಾಂಗ್ರೆಸ್ ಸಮಿತಿ ಕಾರ್ಯಾಲಯದಲ್ಲಿ ಇಂದು ಮಾಜಿ ಪ್ರಧಾನಿ ರಾಜೀವ್ ಗಾಂಧಿ ಹಾಗೂ ಮಾಜಿ ಮುಖ್ಯಮಂತ್ರಿ ಡಿ ದೇವರಾಜ್ ಅರಸು ರವರ ಜನ್ಮದಿನವನ್ನು ಆಚರಿಸಲಾಯಿತು. ಕಲಬುರಗಿ ಮಹಾನಗರದ ಸೇಡಂ ರಸ್ತೆಯಲ್ಲಿರುವ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಇಂದು ಮಾಜಿ ಪ್ರಧಾನಮಂತ್ರಿ ರಾಜೀವ್ ಗಾಂಧಿ ಮತ್ತು ಮಾಜಿ ಮುಖ್ಯಮಂತ್ರಿ ಡಿ ದೇವರಾಜ್ ಅರಸು ಅವರ ಜನ್ಮದಿನವನ್ನು ಆಚರಿಸಲಾಯಿತು. ಮಾಜಿ ಮುಖ್ಯಮಂತ್ರಿಗಳಂತ ದಿವಂಗತ ಡಿ ದೇವರಾಜ್ ಅರಸುರವರ 105ನೇ ಜಯಂತ್ಯೋತ್ಸವ ಕಾರ್ಯಕ್ರಮ ಮತ್ತು ಈ ಭಾರತ ದೇಶಕ್ಕೆ ಪ್ರಧಾನಮಂತ್ರಿಯಾಗಿ ಈ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನೇ ರಾಷ್ಟ್ರಕ್ಕೆ ಸಮರ್ಪಣೆ ಮಾಡಿ ಸಾಮಾಜಿಕ ನ್ಯಾಯ ಕೊಟ್ಟಂಥ 76ನೇ ವರ್ಷದ ಜಯಂತ್ಯೋತ್ಸವ ಕಾರ್ಯಕ್ರಮ ರಾಜೀವ್ ಗಾಂಧಿಯವ್ರದ್ದು ಕೂಡಿಕೊಂಡು ನಾವು ಪ್ರತಿ ವರ್ಷ ಆಚರಣೆ ಮಾಡ್ತಾ ಇದ್ದೀವಿ. ಈ ಭಾರತ ದೇಶದಲ್ಲಿ ಸಾಮಾಜಿಕ ಕ್ರಾಂತಿ ಬುದ್ಧ ಬಸವ ಅಂಬೇಡ್ಕರ್ ಅವರು ಹೋದ ಮೇಲೆ ಯಾರು ಮಾಡಿರಪ್ಪ ಸಾಮಾಜಿಕ ಕ್ರಾಂತಿ, ಬಡವರ ಬಗ್ಗೆ, ಹಿಂದುಳಿದ ವರ್ಗಗಳ ಬಗ್ಗೆ ಎತ್ತಿ ಹೇಳಿದಂಥ ಒಂದು ರಾಜೀವ್ ಗಾಂಧಿಯವರು. ಅವರು ಮಾಡಿದಂಥ ಕೆಲಸ ಇಡೀ ರಾಷ್ಟ್ರವನ್ನೇ ಬುದ್ಧ ಬಸವ ಅಂಬೇಡ್ಕರ್ ಅವರ ಯಾವ ಪ್ರಕಾರ ಇತಿಹಾಸ ಇದೆ ಅದೇ ಪ್ರಕಾರ ಇತಿಹಾಸದಲ್ಲಿ ದಾಖಲೆ ಆಗ್ತಕ್ಕಂಥ ಕೆಲಸ ಪ್ರಧಾನಮಂತ್ರಿಯಾಗಿ ರಾಜೀವ್ ಗಾಂಧಿಯವರು ಮಾಡಿದ್ದಾರೆ. ದೇವರಾಜ್ ಅರಸು ಅವರಿಗೆ ದೇವರಾಜ್ ಅರಸು ಅನ್ನೋದಕ್ಕಿಂತ ಹಿಂದುಳಿದ ವರ್ಗಗಳ ಜನಕ ಅಂದರೆ ಅತ್ಯಂತ ಸೂಕ್ತ. ಅವರು ಮಾಡಿದಂಥ ರಾಜಕೀಯವಾಗಿ ಧ್ವನಿ ಇಲ್ಲದಂಥವ್ರ, ಬಾಯಿಟ್ಟು ಮಾತಾಡಿದಂಥ ಶಕ್ತಿ ಇಲ್ಲದಂಥವ್ರಿಗೆ ಶಕ್ತಿಯನ್ನು ತುಂಬಿ ಎಲ್ಲೋ ಇದ್ದಂಥವ್ರನ್ನ ವಿಧಾನಸೌಧದ ಮಹಡಿಯಲ್ಲಿ ಕೂಡಿಸಿ ಒಂದು ಹೊಸ ದಿಕ್ಕನ್ನೇ ಹೊಸ ಕ್ರಾಂತಿಯನ್ನೇ ಮಾಡಿದಂಥ ಮಹಾನ್ ನಾಯಕ. ಇವತ್ತು ಯಾವ ಸರ್ಕಾರಗಳು ಭಾರತ ದೇಶದಲ್ಲಿ ಬಂದರೂ ಕೂಡ ಅವರ ಒಂದು ಕಾರ್ಯಕ್ರಮಗಳನ್ನು ಇವತ್ತು ಪುನರಾವರ್ತನೆ ಮಾಡಿ ನಮ್ಮ ಹೆಸರಂತ ಹೇಳ್ಕೊಳ್ತಾರೆ. ಅಂಥ ಒಬ್ಬ ಮಹಾನ್ ದಿವ್ಯ ಚೇತನ ಇವತ್ತು ಅವ್ರಿಗೆ ಜಯಂತಿ ಇದೆ. ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದ ಜಗದೇವ್ ಗುತ್ತೇದಾರ್ ಅವರು ಈ ಇಬ್ಬರು ಮಹನೀಯರ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡಿ ಪೂಜೆ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಮಾಜಿ ವಿಧಾನ ಪರಿಷತ್ ಸದಸ್ಯರಾದ ತಿಪ್ಪಣ್ಣಪ್ಪ ಕಮಕನೂರ, ಚಂದ್ರಿಕಾ ಪರಮೇಶ್ವರ್ ಸೇರಿದಂತೆ ಅನೇಕ ಕಾಂಗ್ರೆಸ್ ಮುಖಂಡರು ಪಾಲ್ಗೊಂಡಿದ್ದರು. ಅನನ್ಯ ಪದವಿ ಮತ್ತು ಸ್ನಾತಕೋತ್ತರ ಮಹಾವಿದ್ಯಾಲಯದಲ್ಲಿ ಇಂದು ಮಾಜಿ ಮುಖ್ಯಮಂತ್ರಿ ದಿವಂಗತ ಡಿ ದೇವರಾಜ್ ಅರಸು ಅವರ 105ನೆಯ ಜನ್ಮ ದಿನಾಚರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕಲಬುರಗಿ ಮಹಾನಗರದ ಹಳೆ ಜೇವರಿಗಿ ರಸ್ತೆಯಲ್ಲಿರುವ ಅನನ್ಯ ಪದವಿ ಮತ್ತು ಸ್ನಾತಕೋತ್ತರ ಮಹಾವಿದ್ಯಾಲಯ ಕಲಬುರಗಿಯಲ್ಲಿ ದಿವಂಗತ ಡಿ ದೇವರಾಜ್ ಅರಸು ಅವರ 105ನೆಯ ಜನ್ಮ ದಿನಾಚರಣೆಯನ್ನು ನೆರವೇರಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಕಲ್ಯಾಣ ಕರ್ನಾಟಕ ದಲಿತ ಹಿಂದುಳಿದ ವರ್ಗಗಳ ಅಲ್ಪಸಂಖ್ಯಾತ ಸಮಿತಿ ಕಲಬುರಗಿಯ ಸಂಚಾಲಕರಾದ ರೇವಣಸಿದ್ದಪ್ಪ ಹಲಚೇರಿಕರ್ ಅವರು ದೇವರಾಜ್ ಅರಸುರವರನ್ನು ಹತ್ತಿರದಿಂದ ನೋಡಿದ್ದು ಅವರ ಸಾಧನೆಯ ಬಗ್ಗೆ ಮಾತನಾಡಿದರು. ಈ ದೇವರಾಜ್ ಅರಸುರ ಬಗ್ಗೆ ನಾನು ಕೂಡ 70 ವರ್ಷದ ವಯಸ್ಸದ ನಮಗೆ ಅವಾಗ ದೇವರಾಜ್ ಅರಸು CM ಇದ್ದಾಗ ಅವರಿಗೆ ನೆನೆಸುವಂಥ ವಿಚಾರಗಳು ನಮಗೆ ಪ್ರಾಕ್ಟಿಕಲಿ ಎದುರಾಗ್ತದೆ. ಅವ್ರ ಹೆಸರು ತೆಗೆದ್ರೆ ನಮಗೆ ದುಃಖ ಆಗ್ತದೆ. ದೇವರಾಜ್ ಅರಸು ಅವರು ಒಂದೇ ಕುಲಕ್ಕೆ ಸೀಮಿತವಾಗಿದ್ದಾರೆ ಅಂತ ನೀವು ತಿಳ್ಕೋಬಾರ್ದು. ಯಾರಿಗೆ ಬಡವರ, ಯಾರು ಹಿಂದುಳಿದ ವರ್ಗಗಳರ, ಯಾವುದೇ ಜಾತಿಯಲ್ಲಿ ಹಿಂದುಳಿದ ವರ್ಗದಿರಲಿ, ಅಂಥವರಿಗೆ ಒಂದು ಮೊದಲ ಅಂಬೇಡ್ಕರ್ ಮಾಡಿದಂಥದ್ದು ಒಂದು ವಿಚಾರಗಳಿದ್ವು. ಏನು ಮಾಡಿದ ವಿಚಾರಗಳಿದ್ವು ಅಂತಂದ್ರೆ, ಯಾ ಭೂಮಿ ಯಾವ ಮಾಡ್ತಾನ ಅವನೇ ಭೂಗಡಿಯ ಅಂತ ಹೇಳೋಣ. ಮೊದಲೇ ಅಂಬೇಡ್ಕರ್ ವಿಚಾರಗಳು ಏನಿದ್ದವು, ಸರ್ಕಾರಕ್ಕೆ ಮೊದಲು ರೆಕಮೆಂಡ್ ಮಾಡಿದ್ದಂದ್ರೆ ಎಲ್ಲರಿಗೂ ಸರಿ ಸಮಾನ ಹಕ್ಕು ಕೊಡಬೇಕಂತ ಅಂಬೇಡ್ಕರ್ ಮನಸ್ಸಿತ್ತು. ಪ್ರತಿಯೊಬ್ಬರಿಗೆ ಎಲ್ಲ ಆಸ್ತಿ ಎಲ್ಲಿ ಹೆಚ್ಚಿಗೆ ಅದ ಸರ್ಕಾರ ಕಬ್ಜಾ ಮಾಡ್ಕೋಬೇಕು. ಸರ್ಕಾರ ಅಧೀನದಲ್ಲಿ ಆ ಆಸ್ತಿಯನ್ನು ತೆಗೆದುಕೊಂಡು ಪ್ರತಿಯೊಬ್ಬರಿಗೆ ಸರಿ ಸಮಾನಾದಂಥ ಆಸ್ತಿ ಕೊಡಬೇಕು ಅಂತೇಳಿ ಅಂಬೇಡ್ಕರ್ದವ್ರ ಕನಸಾಗಿತ್ತು. ಅದು ಯಾಕೋ ಕೈಗೂಡಲಿಲ್ಲ. ಆ ಕನಸನ್ನು ನನಸು ಮಾಡಬೇಕಾದ್ರೆ ದೇವರಾಜ್ ಅರಸು ಯಾರು ಭೂಮಿ ಮಾಡ್ತಾರ ಅವರೇ ಭೂ ಹುಡಿಯ. ಕೂಲಿ ಕೆಲಸ ಮಾಡೋದ್ರೆ ಆ ಕೃಷಿಯಲ್ಲಿ ಯಾರು ಕೆಲಸ ಮಾಡ್ತಾರೋ ಅವ್ರು ಭೂ ಹುಡಿಯ ಅಂತ ಹೇಳಿ ಮಾಡಿದ್ರು. ಈ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಕಲಬುರಗಿಯ ಲೆಕ್ಕ ಪರಿಶೋಧಕರು ಹಾಗೂ ತೆರಿಗೆ ಸಲಹೆಗಾರರಾದ ಮಾನಪ್ಪ ಪೂಜಾರಿ, ಸಂಪಾದಕರಾದ ಶೌಕತ್ ಅಲಿ, ಯುವ ಮುಖಂಡರಾದ ಗುರಣ್ಣ ಐನಾಪುರ, ಕೋಲಿ ಸಮಾಜದ ಅಧ್ಯಕ್ಷರಾದ ಶ್ರೀಮಂತ ಜಮಾದಾರ, ಸಾಮಾಜಿಕ ಕಾರ್ಯಕರ್ತರಾದ ಮಸ್ತಾನ್ ಬಿರಾದಾರ, ಕೋಲಿ ಸಮಾಜದ ಕಾರ್ಯಕರ್ತರಾದ ಆನಂದ್ ಪೆಂಚಿಂಪಲ್ಲಿ, ಕಾಂಗ್ರೆಸ್ನ ಯುವ ಮುಖಂಡರಾದ ಮಹೇಶ್ ಧರಿ ಆಗಮಿಸಿದರು. ಕ್ರಾಂತಿಕಾರಿ ಸುಧಾರಕರು ನಮ್ಮ ರಾಜ್ಯದಲ್ಲಿ ಮುಖ್ಯಮಂತ್ರಿ ಯಾರಾದರೂ ಇದ್ದರೆ ಅದು ದೇವರಾಜ ಅರಸು ಮಾತ್ರ. ಸ್ವಾತಂತ್ರ್ಯ
ನಂತರ ಇಲ್ಲಿವರೆಗೆ ಅಂಥ ಮುಖ್ಯಮಂತ್ರಿಯನ್ನು ಈ ರಾಜ್ಯ ಇನ್ನೂ ಕಂಡಿಲ್ಲ. ಬಹುಶಃ ನಾವು ಅವರ ಪೀಳಿಗೆಯವರು ಇರಲಿಕ್ಕಿಲ್ಲ, ನಮ್ಮ ನಂತರದ ಪೀಳಿಗೆಯವರಿಗೆ ಗೊತ್ತಿರಲಿಕ್ಕಿಲ್ಲ. ಅರುಣ್ ಸಿದ್ದಪ್ಪ ಅವರು, ಮಾನಪ್ಪ ಸಾಹೇಬರು ಅವರೆಲ್ಲ ಅವರನ್ನು ನೋಡಿರಲಬಹುದು, ಅವರ ಆಡಳಿತವನ್ನು ಅನುಭವಿಸಿರ್ಬೋದು, ನಾವು ನೋಡಿಲ್ಲ. ಆದರೆ ಅವರ ಕ್ರಾಂತಿಕಾರಿ ಹೆಜ್ಜೆಗಳನ್ನು, ಕ್ರಾಂತಿಕಾರಿ ಬದಲಾವಣೆಗಳನ್ನು ಈ ರಾಜ್ಯ ಕಂಡಿದೆ. ಇವತ್ತು ನಾವು ಏನಾದರೂ ಇಲ್ಲಿ ನಿಂತು ಮಾತಾಡ್ತಾ ಇದ್ದೀವಿ, ಇಲ್ಲೆಲ್ಲ ನಾವು ಕೂತಿದ್ದೀವಿ, ಇಷ್ಟು ಶಿಕ್ಷಣ ಪಡೆದಿದ್ದೀವಿ ಅಂದರೆ ಅದಕ್ಕೆ ಕಾರಣ ದೇವರಾಜ ಅರಸು. ಆದರೆ ಇತ್ತೀಚಿನ ಜನರೇಷನ್ ಅದನ್ನೆಲ್ಲ ಮರಿತಾ ಇದೆ, ಆಮೇಲೆ ಮರೆಯು ಜಾಸ್ತಿ ಆಗಿಬಿಟ್ಟಿದೆ. ವಾಟ್ಸಾಪ್ ಯೂನಿವರ್ಸಿಟಿ, ಫೇಸ್ಬುಕ್ ಯೂನಿವರ್ಸಿಟಿಗಳಲ್ಲೆಲ್ಲ ಇದನ್ನೆಲ್ಲ ಹಿಂದಿನ ಸಾಧನೆಗಳು, ಸಾಧಕರನ್ನು ಇವತ್ತು ಮರಿತಾ ಇದ್ದೀವಿ. ಯಾರು ಟಿ ವಿಯಲ್ಲಿ ಬಂದು ಮಾತಾಡ್ತಾರೆ ಅವ್ರು ಮಾತ್ರ ನಾನು ನೆನಪಿರ್ತಾರೆ. ಅವರ ಆಳ್ವಿಕೆಯಲ್ಲಿ ದೇವರಾಜ ಅರಸರು ಯಾವುದೇ ಮೇಲ್ಜಾತಿಯನ್ನು ಹುಟ್ಟಿದವರ, ಅವರ ಸಮುದಾಯ ಈ ರಾಜ್ಯದಲ್ಲಿ ದೊಡ್ಡ ಮಟ್ಟದಲ್ಲಿನೂ ಇಲ್ಲ. ಅನನ್ಯ ಕಾಲೇಜಿನ ಅನನ್ಯ ಡಿಗ್ರಿ ಕಾಲೇಜು ಮತ್ತು ಅನನ್ಯ ಎಮ್ ಎಸ್ ಡಬ್ಲ್ಯೂ ಕಾಲೇಜು ವತಿಯಿಂದ ದಿ ದೇವರಾಜ ಅರಸರವರ 105ನೇ ಜಯಂತ್ಯೋತ್ಸವದ ಎಲ್ರಿಗೂ ಅಂಗವಾಗಿ ಶುಭಾಶಯಗಳನ್ನು ಕೋರ್ತಾ, ದಿ ದೇವರಾಜ ಅರಸರವರವರು ಅನೇಕ ಬಡ ಬಗ್ಗರಿಗೆ ಮತ್ತು ಸಮಾಜದಲ್ಲಿ ನಡೆದಿರ್ತಕ್ಕಂತಹ ಅನ್ಯಾಯದ ಬಗ್ಗೆ ಮತ್ತು ಸಮಾಜದಲ್ಲಿ ಮೇಲು ಕೀಳು ಅನ್ನುವ ಮನೋಭಾವನವನ್ನು ಕಿತ್ತು ಒಗೆದು ಎಲ್ಲರಲ್ಲಿ ಸಮಾನತೆಯನ್ನು ಮೂಡಿಸಿರ್ತಕ್ಕಂತಹ ಒಂದು ದೊಡ್ಡ ಮಹಾನ ವ್ಯಕ್ತಿಯವರು, ಮತ್ತು ಹಾಗೆ ಎಲ್ಲರನ್ನು ಸಮಾನ ರೀತಿಯಲ್ಲಿ ಕಂಡಿರತಕ್ಕಂತಹ ವ್ಯಕ್ತಿ. ಈಗಾಗಲೇ ಅನೇಕ ಗಣ್ಯರು ಕೂಡ ಮಾತನಾಡಿದ್ದಾರೆ. ಹಾಗೆ ನಾವು ಶಿಕ್ಷಕರಾಗಿ ಎಲ್ಲರಲ್ಲೂ, ಎಲ್ಲ ಮಕ್ಕಳಲ್ಲಿ ಈ ಎಲ್ಲರ ಜಯಂತ್ಯೋತ್ಸವದ ಅಂಗವಾಗಿ ಮಕ್ಕಳಿಗೆ ತಿಳಿ ಹೇಳಕ ಪ್ರಯತ್ನವನ್ನು ಮಾಡಬೇಕು. ಮತ್ತು ಅವರು ಸತತವಾಗಿ 8 ವರ್ಷಗಳ ಕಾಲ ಸೇವೆಯನ್ನು, ಮುಖ್ಯಮಂತ್ರಿಯಾಗಿ ಸೇವೆಯನ್ನು ಸಲ್ಲಿಸಿರ್ತಕ್ಕಂತಹ ಅಂತಹ ದೊಡ್ಡ ಮಹಾನ ವ್ಯಕ್ತಿಗಳ ಬಗ್ಗೆ ನಾವು ಹೇಳಕ ಬಹಳಷ್ಟು ಇದೆ, ಅನೇಕ ಕೊಡುಗೆಗಳನ್ನು ಇದೆ. ಈ ಕಾರ್ಯಕ್ರಮದಲ್ಲಿ ಅನನ್ಯ ಕಾಲೇಜಿನ ಅಧ್ಯಕ್ಷರಾದ ಸುಷ್ಮಾವತಿ ಎಸ್ ವನಗೆಜ್ಜಿ, ಪ್ರಾಂಶುಪಾಲರಾದ ಶರಣು ಪೂಜಾರಿ, ಉಪನ್ಯಾಸಕರಾದ ಶಾಂತಲಾ ನಂದರ್ಗಿ ಸೇರಿದಂತೆ ಸಿಬ್ಬಂದಿ ವರ್ಗದವರು ಮತ್ತು ವಿದ್ಯಾರ್ಥಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಮೂಲಕ ಈ ಕಾರ್ಯಕ್ರಮಕ್ಕೆ ಮೆರುಗು ತಂದರು. ಸುದ್ದಿ ಇನ್ನು ಇವೆ, ಸದ್ಯಕ್ಕೆ ಬ್ರೇಕ್. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಆದರ್ಶ ಆಸ್ಪತ್ರೆ, ಆದರ್ಶ ಮೆಡಿಕಲ್ ಮೇಲುಗಡೆ, ಮೊದಲನೆಯ ಮಹಡಿ, ಸೂಪರ್ ಮಾರ್ಕೆಟ್ ಕಲಬುರಗಿ. ಗಿರೀಶ್ ಕಿಡ್ನಿ ಫೌಂಡೇಶನ್ ಮತ್ತು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ. ತಾಹಿರ್ ಮೊಹಿಯುದ್ದೀನ್ ಬಿಲ್ಡಿಂಗ್, ಜಯನಗರ ಬಸ್ ಸ್ಟಾಪ್ ಎದುರುಗಡೆ, ಸ್ವಸ್ತಿಕ್ ನಗರ, ಸೇಡಂ ರಸ್ತೆ, ಕಲಬುರಗಿ. ಅಥರ್ವ ಹೋಟೆಲ್, ನೈಸರ್ಗಿಕ ಆಹಾರದ ಹೊಳಪು, ಲಾಡ್ಜಿಂಗ್ ಪ್ಯೂರ್ ವೆಜ್ ರೆಸ್ಟೋರೆಂಟ್, ರಾಮ್ ಮಂದಿರ್ ಸರ್ಕಲ್, ಹೈಕೋರ್ಟ್ ರಸ್ತೆ, ಕಲಬುರಗಿ. ನೂತನವಾಗಿ ಪ್ರಾರಂಭಿಸಲಾಗಿರುವ ಡಾಕ್ಟರ್ ಧರಂ ಸಿಂಗ್ ಪಿಯು ಕಾಲೇಜಿನಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ 90% ಫಲಿತಾಂಶ ಪಡೆದ 50 ಜನ ವಿದ್ಯಾರ್ಥಿಗಳಿಗೆ ಉಚಿತ ಪ್ರವೇಶವನ್ನು ನೀಡಲಾಗುತ್ತಿದೆ. ಶಂಕರ್ ಸಿಂಗ್ ಟ್ರಸ್ಟ್ನಿಂದ ಕಲಬುರಗಿ ಮಹಾನಗರದ ರಿಂಗ್ ರಸ್ತೆಯಲ್ಲಿ ನಾಗನಹಳ್ಳಿ ಹತ್ತಿರ ಆರಂಭಿಸಿರುವ ದಿವಂಗತ ಎನ್ ಧರಂ ಸಿಂಗ್ ಸ್ಮರಣಾರ್ಥ ಪಿಯು ವಿಜ್ಞಾನ ವಾಣಿಜ್ಯ ಕಾಲೇಜಿನಲ್ಲಿ ಪ್ರಸಕ್ತ ಶೈಕ್ಷಣಿಕ ವರ್ಷದಿಂದ ಎಸ್ಎಸ್ಎಲ್ಸಿಯಲ್ಲಿ 90%ಕ್ಕಿಂತ ಅಧಿಕ ಅಂಕ ಪಡೆದ 50 ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಉಚಿತ ಪ್ರವೇಶ ನೀಡಲಾಗುವುದು ಎಂದು ಜೇವರ್ಗಿ ಮತಕ್ಷೇತ್ರದ ಶಾಸಕರು ಹಾಗೂ ಕರ್ನಾಟಕ ಸರ್ಕಾರದ ವಿರೋಧ ಪಕ್ಷದ ಮುಖ್ಯ ಸಚೇತಕರಾದ ಡಾಕ್ಟರ್ ಅಜಯ್ ಸಿಂಗ್ ಅವರು ತಿಳಿಸಿದ್ದಾರೆ. ಈ ಕುರಿತು ಅವರು ಕಲಬುರಗಿ ಮಹಾನಗರದ ನೂತನ ವಿದ್ಯಾಲಯ ಮೈದಾನದ ಹತ್ತಿರವಿರುವ ತಮ್ಮ ಸ್ವಗೃಹದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಗ್ರಾಮೀಣ ಹಿನ್ನೆಲೆಯಿಂದ ಬಂದಿರುವ 90%ಕ್ಕಿಂತ ಹೆಚ್ಚಿನ ಅಂಕ ಪಡೆದಿರುವ ರೈತ ಮಕ್ಕಳು, ಬಡ ಕುಟುಂಬದವರಿಗೆ ಈ ಉಚಿತ ಸೀಟ್ನಲ್ಲಿ ಹೆಚ್ಚಿನ ಆದ್ಯತೆ ನೀಡಲಾಗುತ್ತದೆ. ಧರಂ ಸಿಂಗ್ ಅವರು ಸಹ ಬಡವರಿಗೆ ನೆರವು ನೀಡುವ ಗುಣ ಹೊಂದಿದ್ದರು. ಅವರ ಸಹೋದರರ ಹೆಸರಿನ ಟ್ರಸ್ಟ್ನಲ್ಲಿ ಅದೇ ಸಾಮಾಜಿಕ ಸೇವೆ ಮುಂದುವರಿಸಿಕೊಂಡು ಹೋಗಲು ನಿರ್ಧರಿಸಿದ್ದಾಗಿ ಹೇಳಿದ್ದಾರೆ. ವಿಜ್ಞಾನ ವಾಣಿಜ್ಯ ಕಾಲೇಜು ಪ್ರಥಮ ದ್ವಿತೀಯ ವರ್ಷ ಕೂಡಿಕೊಂಡು 160% ಪ್ರವೇಶ ಅವಕಾಶ ಹೊಂದಿದ್ದು, ಇದರಲ್ಲಿ ಹಾಸ್ಟೆಲ್ ಸಮೇತ ಪಿಯು 2 ವರ್ಷದ ಓದಿಗೆ ಉಚಿತ ನೆರವು ನೀಡಲು ಟ್ರಸ್ಟ್ ನಿರ್ಧರಿಸಿದೆ. ಹಾಸ್ಟೆಲ್ನಲ್ಲಿಯೂ ಹೆಚ್ಚಿನ ರಿಯಾಯಿತಿಯನ್ನು ವಿದ್ಯಾರ್ಥಿಗಳಿಗೆ ನೀಡಲಾಗುತ್ತದೆ. ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಇದ್ದು ವಾಹನ ಸೌಲಭ್ಯ ಇದೆ ಎಂದು ಅವರು ವಿವರಿಸಿದರು. ಅನುಭವಿ ಉಪನ್ಯಾಸಕ ವರ್ಗ ಇಲ್ಲಿದ್ದು ನೀಟ್, ಜೆಡಬ್ಲ್ಯೂಇ ತರಬೇತಿ ನೀಡಲಾಗುತ್ತದೆ. ಈಗಾಗಲೇ ಬಿಎಡ್, ಡಿಎಡ್, ಐಟಿಐ, ಫಾರ್ಮಸಿ ಕಾಲೇಜುಗಳನ್ನು ನಡೆಸುತ್ತಿರುವ ಸಂಸ್ಥೆ ಬರುವ ದಿನಗಳಲ್ಲಿ ಆಯುರ್ವೇದ, ಹೋಮಿಯೋಪತಿ, ಮೆಡಿಕಲ್, ಎಂಜಿನಿಯರಿಂಗ್ ನಂತಹ ವೃತ್ತಿಪರ ಕೋರ್ಸ್ಗಳನ್ನು ಆರಂಭಿಸುವ ಇರಾದೆ ಹೊಂದಿದೆ. ಹಂತ ಹಂತವಾಗಿ ಇವುಗಳನ್ನೆಲ್ಲ ಸಾಕಾರಗೊಳಿಸುವುದೇ ಉದ್ದೇಶವಾಗಿದೆ ಎಂದು ಡಾಕ್ಟರ್ ಅಜಯ್ ಸಿಂಗ್ ಹೇಳಿದ್ದಾರೆ.
ಧರಂ ಸಿಂಗ್ ಅವರು ಜೀವರ್ಗಿಯಿಂದಲೇ ಗೆದ್ದು ಬಂದವರು. ಹೀಗಾಗಿ ಅವರ ಸ್ಮರಣೆಯಲ್ಲಿ ಅಲ್ಲಿನ ಜನತೆಗೆ ಆಸ್ಪತ್ರೆ ಒದಗಿಸಲು 2.5 ಎಕರೆ ಭೂಮಿ ತಮ್ಮ ಕುಟುಂಬ ದೇಣಿಗೆ ನೀಡುತ್ತಿದೆ. ಸರ್ಕಾರದ 100 ಹಾಸಿಗೆ ಆಸ್ಪತ್ರೆಗೆ ಈ ಭೂಮಿ ದಾನ ನೀಡುವ ಪ್ರಕ್ರಿಯೆ ಸಾಗಿದೆ. ಧರಂ ಸಿಂಗ್ ಹೆಸರಿನಲ್ಲಿ ನಿರಂತರ ಅನ್ನದಾನ ಸೇವೆ, ಜೀವರ್ಗಿಯಲ್ಲಿ ಆಸ್ಪತ್ರೆಗೆ ಬರುವವರೆಲ್ಲರಿಗೂ ಊಟೋಪಚಾರ ಸಹ ಒದಗಿಸುವ ಚಿಂತನೆ ಇದೆ. December 25ರಂದು ಭೂದಾನದ ಬಗ್ಗೆ ಅಧಿಕೃತ ಘೋಷಣೆ ಹೊರಬೀಳಲಿದೆ ಎಂದು ಡಾಕ್ಟರ್ ಅಜಯ್ ಸಿಂಗ್ ಹೇಳಿದ್ದಾರೆ. ನಮ್ಮ ದೊಡ್ಡಪ್ಪ ಆಗಿರುವಂತಹ ಶಂಕರ್ ಸಿಂಗ್ ಅವರ ಹೆಸರಿನಲ್ಲಿ ಒಂದು ಶಂಕರ್ ಸಿಂಗ್ ಮೆಮೋರಿಯಲ್ ಟ್ರಸ್ಟನ್ನು ನಾವು ಪ್ರಾರಂಭ ಮಾಡಿ ಕಳೆದ ಒಂದು ಸುಮಾರು ಒಂದು 20 ವರ್ಷದಲ್ಲಿ ನಾವು ಈಗಾಗಲೇ ಆರ್ಯನ್ ಪಬ್ಲಿಕ್ ಸ್ಕೂಲ್ ಅಂತ ಸುಮಾರು 1200 ಸ್ಟೂಡೆಂಟ್ಸ್ ಇದ್ದಾರೆ. ಅದಲ್ಲದೆ ಆರ್ಯನ್ ಬಿ ಎಡ್ ಕಾಲೇಜು, ಆರ್ಯನ್ ಡಿ ಎಡ್ ಕಾಲೇಜ್ ಮತ್ತು ITI ಅದೆಲ್ಲ ನಾವು ಪ್ರಾರಂಭ ಮಾಡಿದ್ದೀವಿ. ಭಾಳ ಒಳ್ಳೆ ರೀತಿಯಿಂದ ಕಳೆದ ಒಂದು 20 ವರ್ಷದಿಂದ ಅದನ್ನು ನಾವು ನಡೆಸ್ತಾ ಇದ್ವಿ. ರೀಸೆಂಟಾಗಿ ನಾವು ಫಾರ್ಮಸಿ ಕಾಲೇಜನ್ನು ನಾವು ಪ್ರಾರಂಭ ಮಾಡಿದ್ವಿ, ಬಿ ಫಾರ್ಮಾ ಮತ್ತು ಡಿ ಫಾರ್ಮಾ ಆಲ್ಮೋಸ್ಟ್. ಮತ್ತು ಈ ವರ್ಷ ನಮ್ಮ ತಂದೆಯವರಾಗಿರುವಂಥ ದಿವಂಗತ ಧರಂ ಸಿಂಗ್ ಸಾಹೇಬರ ಹೆಸರಲ್ಲಿ ಈ ಒಂದು ಫಾರ್ಮಸಿ ಕಾಲೇಜ್ ನಾವು ಪ್ರಾರಂಭ ಮಾಡಿದ್ದೀವಿ ಅವರ ಹೆಸರಿನಲ್ಲಿ. ಅವರ ಒಂದು ಸವಿ ನೆನಪಿನಲ್ಲಿ ಒಂದು ಪಿ ಯು ಕಾಲೇಜ್ ನಾವು ಪ್ರಾರಂಭ ಮಾಡಿದ್ದೀವಿ. ಅದರ ಜೊತೆಯಾಗಿ ಹಾಸ್ಟೆಲ್ ಫೆಸಿಲಿಟೀಸನ್ನು ಕೂಡ ಇದೆ, ಅದೇ ಒಂದು ಆವರಣದಲ್ಲಿ ನಾವು ಮಾಡಿದ್ದೀವಿ. ಮಾಜಿ MLC ಅಲ್ಲಮಪ್ರಭು ಪಾಟೀಲ್, ನೀಲಕಂಠರಾವ್ ಮುಲುಗೆ, ಶಂಕರ್ ಸಿಂಗ್ ಟ್ರಸ್ಟ್ನ ಸಂಜಯ್ ಸಿಂಗ್ ಸೇರಿದಂತೆ ಇತರರು ಈ ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. SP ಆಫೀಸ್ ಎದುರಿನ ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಇಂದು ವೈಜ್ಞಾನಿಕ ಮನೋವೃತ್ತಿಯ ಕುರಿತು ಉಪನ್ಯಾಸ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಭಾರತ ಜ್ಞಾನ ವಿಜ್ಞಾನ ಸಮಿತಿ ಕಲಬುರಗಿಯ ವತಿಯಿಂದ ವೈಜ್ಞಾನಿಕ ಮನೋವೃತ್ತಿ ಆಂದೋಲನವನ್ನು ದಿನಾಂಕ 20ನೇ ಆಗಸ್ಟ್ 2020ರಿಂದ 30ನೇ ಆಗಸ್ಟ್ 2020ರವರೆಗೆ ಹಮ್ಮಿಕೊಳ್ಳಲಾಗಿದ್ದು, ಇದರ ಅಂಗವಾಗಿ ವೈಜ್ಞಾನಿಕ ಮನೋವೃತ್ತಿ ಕುರಿತು ಉಪನ್ಯಾಸ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಈ ಹಿನ್ನೆಲೆಯಲ್ಲಿ ಇಂದು ದಿನಾಂಕ 20ನೇ ಆಗಸ್ಟ್ 2020ರ ಗುರುವಾರದಂದು ಬೆಳಿಗ್ಗೆ 11 ಗಂಟೆಗೆ ಕಲಬುರಗಿ ಮಹಾನಗರದ SP ಆಫೀಸ್ ಎದುರುಗಡೆ ಇರುವ ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಉದ್ಘಾಟನಾ ಸಮಾರಂಭ ಜರುಗಿತು. ಅಧ್ಯಕ್ಷತೆಯನ್ನು ಪದವಿ ಪೂರ್ವ ಶಿಕ್ಷಣ ಇಲಾಖೆ ಕಲಬುರಗಿಯ ಉಪನಿರ್ದೇಶಕರಾದ ಶಿವಶರಣಪ್ಪ ಮುಳೆಗಾಮ ವಹಿಸಿದ್ದರು. ಅತಿಥಿಗಳಾಗಿ ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಕಲಬುರಗಿಯ ಪ್ರಾಚಾರ್ಯರಾದ ಯಶವಂತ ಸೂರ್ಯವಂಶಿ, ಭಾರತ ಜ್ಞಾನ ವಿಜ್ಞಾನ ಸಮಿತಿಯ ರಾಜ್ಯ ಉಪಾಧ್ಯಕ್ಷರಾದ ಡಾಕ್ಟರ್ ಶ್ರೀಶೈಲ ಘೋಳಿ ಹಾಗೂ ಕರ್ನಾಟಕ ರಾಜ್ಯ ಉಪನ್ಯಾಸಕರ ಸಂಘ ಬೆಂಗಳೂರಿನ ಪ್ರಧಾನ ಕಾರ್ಯದರ್ಶಿಗಳಾದ ಶಿವರಾವ ಮಾಲಿ ಪಾಟೀಲ ಆಗಮಿಸಿದರು. ಸುಮಾರು 10 ದಿನಗಳ ಕಾಲ ನಿರಂತರವಾಗಿ ಬೇರೆ ಬೇರೆ ಕಾಲೇಜು ಮತ್ತು ಶಾಲೆಗಳಲ್ಲಿ ಹೈಸ್ಕೂಲ್ಗಳಲ್ಲಿ ಕಾರ್ಯಕ್ರಮಗಳನ್ನು ರೂಪಿಸಿಕೊಳ್ಳಲಾಗಿದೆ. ಇದರ ಮುಖ್ಯ ಉದ್ದೇಶ ತಮ್ಮೆಲ್ಲರಿಗೂ ತಿಳಿದಿರುವಂತೆ ನಮ್ಮ ಕರ್ನಾಟಕ ರಾಜ್ಯಕ್ಕೆ, ಇಡೀ ದೇಶಕ್ಕೆ ಮಹತ್ತರವಾಗಿರ್ತಕ್ಕಂಥ ಕೊಡುಗೆ ನೀಡಿರ್ತಕ್ಕಂಥ ಹೆಚ್ ನರಸಿಂಹಯ್ಯ ಅವರು ಭೌತಶಾಸ್ತ್ರದ ವಿಜ್ಞಾನಿಗಳು. ಅವರು 1920ರಲ್ಲಿ ಜನಿಸಿದ್ದರು. 1920 ಅಂದರೆ 2020, ಇದು ಜನ್ಮ ಶತಮಾನೋತ್ಸವ. ಅವರು ಅವರ ಒಂದು ಹುಟ್ಟಿದ ಒಂದು ಕಾರ್ಯಕ್ರಮದ ಮೂಲಕ, ಜನ್ಮ ಶತಮಾನೋತ್ಸವದ ಮೂಲಕ ನಾವು ಈ ಒಂದು ವೈಜ್ಞಾನಿಕ ಮನೋವೃತ್ತಿ ಕಾರ್ಯಕ್ರಮವನ್ನು ರೂಪಿಸಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮವನ್ನು ಕೇವಲ ಕಲಬುರಗಿಯಲ್ಲಿ ಮಾತ್ರ ಅಲ್ಲ, ಇಡೀ ರಾಜ್ಯಾದ್ಯಂತ ಈ ಒಂದು ಕಾರ್ಯಕ್ರಮವನ್ನು ಭಾರತ ಜ್ಞಾನ ವಿಜ್ಞಾನ ಸಮಿತಿ ರೂಪಿಸಿಕೊಂಡಿದೆ. ಹೆಚ್ ನರಸಿಂಹ ಇವರು ಸುಮಾರು ಬೆಂಗಳೂರಿನ ಅವರು ಗೌರಿಬಿದನೂರಿನ ತಾಲೂಕಿನಲ್ಲಿ ಹುಟ್ಟಿರ್ತಕ್ಕಂಥವರು. ಅವರು ಸಾಕಷ್ಟು ಪ್ರಯತ್ನದ ಮೂಲಕ ಸೆಂಟ್ರಲ್ ಕಾಲೇಜಿನಲ್ಲಿ ಓದಿ ಮುಂದೆ ಸೆಂಟ್ರಲ್ ಕಾಲೇಜಿನಲ್ಲಿನೇ ಒಂದು ಪ್ರೊಫೆಸರ್ ಆಗಿ, ಅಲ್ಲಿಯೇ ಒಂದು ಪ್ರಿನ್ಸಿಪಾಲರ್ ಆಗಿ, ಮುಂದೆ ಬೆಂಗಳೂರು ವಿಶ್ವವಿದ್ಯಾಲಯದ ಕುಲಪತಿಗಳಾಗಿ ಕೂಡ ಅವರು ಕಾರ್ಯವನ್ನು ನಿರ್ವಹಿಸಿದರು. ಅವರ ಜೀವನದ ಮಹತ್ವದ ಘಟ್ಟ ಅಂದರೆ ವೈಜ್ಞಾನಿಕ ಮನೋಭಾವನೆಯನ್ನ ಬೆಳೆಸ್ತಕ್ಕಂಥದ್ದು. ಅವರು ಕೇವಲ ಭಾರತದಲ್ಲಿ ಅಲ್ಲ, ಅಮೆರಿಕದಲ್ಲಿಯೂ ಕೂಡ ನೋಬೆಲ್ ಬಹುಮಾನ ಪಡೆದಿರತಕ್ಕಂಥ ವಿಜ್ಞಾನಿಗಳ ಜೊತೆ ಕೂಡಿ ವೈಜ್ಞಾನಿಕ ಮನೋವೃತ್ತಿಯ ಒಂದು ಸಂಸ್ಥೆಯನ್ನು ಕೂಡ ಕಟ್ಟಿದರು. ಆ ಸಂಸ್ಥೆಯ ತಳಹದಿ ಹಾಕಿದವರು ಅವರು ಕೂಡ. ಮುಂದೆ ಅವರು ಕರ್ನಾಟಕ ರಾಜ್ಯ ವಿಜ್ಞಾನ ಪರಿಷತ್ತಿನ ತಳಹದಿ ಹಾಕಿ ಕರ್ನಾಟಕ ರಾಜ್ಯ ವಿಜ್ಞಾನ ಪರಿಷತ್ತಿನ ಒಂದು ಮೊಟ್ಟ ಮೊದಲನೆಯ ದಾನಿ ಸದಸ್ಯರಾಗಿ ವಿಜ್ಞಾನ ಪರಿಷತ್ತನ್ನು ಬೆಳೆಸಿದವರು ಕೂಡ ಹೆಚ್ಚಿನ ಸೀಮೆಯವರು. ಮುಂದೆ ಭಾರತ ಜ್ಞಾನ ವಿಜ್ಞಾನ ಸಮಿತಿಯು ಕೂಡ ಅದರಲ್ಲಿಯೂ ಕೂಡ ಅವರು ಸಕ್ರಿಯವಾಗಿ ಭಾಗವಹಿಸಿ
ನಮ್ಮ ಒಂದು ಭಾರತ ಜ್ಞಾನ ವಿಜ್ಞಾನ ಸಮಿತಿಯ ಗೌರವಾಧ್ಯಕ್ಷರು ಕೂಡ ಆಗಿ ಕಾರ್ಯವನ್ನ ಮಾಡಿದರು. ಈ ಕಾರ್ಯಕ್ರಮದಲ್ಲಿ ಸಂಘಟಕರಾದ ಭಾರತ ಜ್ಞಾನ ವಿಜ್ಞಾನ ಸಮಿತಿ ಕಲಬುರಗಿ ತಾಲೂಕಿನ ಅಧ್ಯಕ್ಷರಾದ ರೇವಣಸಿದ್ಧ ಕಲಬುರಗಿ, ಕಾರ್ಯದರ್ಶಿಗಳಾದ ಶಾಂತೇಶ ಕೋಡ್ಲೆ ಹಾಗೂ ನಿರ್ಮಲಾ ಔರಾದ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ರೈತ ಹಾಗೂ ಕಾರ್ಮಿಕ ವಿರೋಧಿ ಕಾಯ್ದೆಗಳ ತಿದ್ದುಪಡಿಯನ್ನು ವಾಪಸ್ ಪಡೆಯುವಂತೆ ಆಗ್ರಹಿಸಿ ಜಿಲ್ಲಾ ಕಾಂಗ್ರೆಸ್ ಪಕ್ಷದ ವತಿಯಿಂದ ಜಿಲ್ಲಾಧಿಕಾರಿಗಳ ಕಚೇರಿಯ ಎದುರು ಪ್ರತಿಭಟನೆ ನಡೆಸಲಾಯಿತು. ರೈತ ಕಾರ್ಮಿಕ ವಿರೋಧಿ ಕಾಯ್ದೆಗಳ ತಿದ್ದುಪಡಿಯನ್ನು ವಾಪಸ್ ಪಡೆಯುವಂತೆ ಆಗ್ರಹಿಸಿ ಜಿಲ್ಲಾ ಕಾಂಗ್ರೆಸ್ ಪಕ್ಷದ ನೇತೃತ್ವದಲ್ಲಿ ಇಂದು ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಜನಧ್ವನಿ ಧರಣಿ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಯಿತು. ದಿವಂಗತ ಕರ್ನಾಟಕ ರಾಜ್ಯಕ್ಕೆ ಒಳ್ಳೆಯ ಮುಖ್ಯಮಂತ್ರಿ ಆಗಿ ಜನಪರ ಕೆಲಸ ಮಾಡಿರ್ತಕ್ಕಂಥ ದಿವಂಗತ ದೇವರಾಜ ಅರಸರ ಇಂಥ ಒಂದು ದಿನ ಇವತ್ತು ಸರ್ಕಾರ ಈ ತಿದ್ದುಪಡಿಗಳು ತಂದಿದೆ. ರೈತ ವಿರೋಧಿ ತಿದ್ದುಪಡಿ ಹಿಂದೆ ದೇವರಾಜ ಅರಸರು ಮಾಡಿರ್ತಕ್ಕಂಥ ಕಾಯ್ದೆ ಪ್ರತಿಯೊಬ್ಬ ದೊಡ್ಡ ದೊಡ್ಡ ಶ್ರೀಮಂತರ ಸ್ವತ್ತಿನಲ್ಲಿರ್ತಕ್ಕಂಥ ಎಲ್ಲ ಭೂ ಸುಧಾರಣೆ ಕಾಯ್ದೆ ತಂದು ಆ ಜಮೀನನ್ನು ತೆಗೆದುಕೊಂಡು ಬಡವರಿಗೆ ಹಂಚಿರ್ತಕ್ಕಂಥದ್ದು ಇತಿಹಾಸ. 300,000 ಜನರಿಗೆ ಭೂಮಿಯನ್ನು ಶ್ರೀಮಂತರಿಂದ ತೆಗೆದುಕೊಂಡು ಹಂಚಿರ್ತಕ್ಕಂಥ ಧೀಮಂತ ನಾಯಕ ದೇವರಾಜ ಅರಸ ಇವತ್ತು ಅದನ್ನು ಒಡೆದು ಹಾಕಿ ಇವತ್ತು ಎಲ್ಲ ರೈತರ ಜಮೀನನ್ನು ತೆಗೆದುಕೊಂಡು ಕಾರ್ಪೊರೇಟರ್ಗಳು ದೊಡ್ಡ ದೊಡ್ಡ ಉದ್ಯಮಿದಾರರು ಖರೀದಿ ಮಾಡ್ತಕ್ಕಂಥ ರೀತಿಯಲ್ಲಿ ಭೂ ಸುಧಾರಣೆ ಕಾಯ್ದೆ ತಿದ್ದುಪಡಿ ತಂದಿದ್ದಾರೆ ಸರ್ಕಾರ. ಇವತ್ತು ಕಾರ್ಮಿಕರಿಗೆ ತಿದ್ದುಪಡಿ ತಂದಿದೆ, APMC ಕಾಯ್ದೆ ತಿದ್ದುಪಡಿ ತಂದಿದೆ. ಕೊರೋನಾ ವಿಷಯದಲ್ಲಿ ದೊಡ್ಡ ಕೋಟಿ ಕೋಟಿಗಟ್ಟಲೆ ಭ್ರಷ್ಟಾಚಾರ ಲೂಟಿ ಹೊಡಿತಾ ಇದೆ. ಇದನ್ನು ಸಂಪೂರ್ಣ ತನಿಖೆ ಆಗಬೇಕು, ಉಚ್ಚ ನ್ಯಾಯಾಂಗದ ಮೂಲಕ ತನಿಖೆ ಆಗಬೇಕು. ಈ ಧರಣಿ ಸತ್ಯಾಗ್ರಹದಲ್ಲಿ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದ ಜಗದೇವ್ ಗುತ್ತೇದಾರ, ಮಾಜಿ ವಿಧಾನ ಪರಿಷತ್ ಸದಸ್ಯರಾದ ಅಲ್ಲಮಪ್ರಭು ಪಾಟೀಲ, ಚಂದ್ರಿಕಾ ಪರಮೇಶ್ವರ, ದಶರಥ ಬಾಬು ಒಂಟಿ, ನೀಲಕಂಠರಾವ್ ಮೂಲಿಗೆ, ತಿಪ್ಪಣ್ಣಪ್ಪ ಕಮಕನೂರ, ಸಂತೋಷ್ ಪಾಟೀಲ್ ದಣ್ಣೂರ, ದಿಲೀಪ್ ಪಾಟೀಲ, ಈರಣ್ಣ ಝಳಕಿ ಸೇರಿದಂತೆ ಹಲವರು ಭಾಗವಹಿಸಿದ್ದರು. ಆರೋಗ್ಯ ಸಚಿವರಾದ ಬಿ ಶ್ರೀರಾಮುಲು ಅವರು COVID-19 ಗುಣಮುಖರಾಗಿ ಆಸ್ಪತ್ರೆಯಿಂದ ಬಿಡುಗಡೆ ಹೊಂದಿದ್ದಾರೆ ಎಂದು ಡಾಕ್ಟರ್ ಅಭಿಜಿತ್ ಅಲ್ಲಂಪ್ರಭು ಪಾಟೀಲ್ ಮಾಹಿತಿ ನೀಡಿದ್ದಾರೆ. ಕರ್ನಾಟಕ ಸರ್ಕಾರದ ಆರೋಗ್ಯ ಸಚಿವರಾದ ಬಿ ಶ್ರೀರಾಮುಲು ಅವರಿಗೆ COVID-19 ಪಾಸಿಟಿವ್ ಬಂದಿದ್ದ ಕಾರಣ ಅವರು ಬೆಂಗಳೂರಿನ ಬೋರಿಂಗ್ ಆಸ್ಪತ್ರೆಗೆ ದಾಖಲಾಗಿದ್ದರು. ಈಗ ಅವರು ಸಂಪೂರ್ಣ ಗುಣಮುಖ ಹೊಂದಿ ಆಸ್ಪತ್ರೆಯಿಂದ ಬಿಡುಗಡೆಯಾಗಿದ್ದಾರೆ. ಬೋರಿಂಗ್ ಆಸ್ಪತ್ರೆಯ ಡಾಕ್ಟರ್ಸ್ ಮತ್ತು ಸಿಬ್ಬಂದಿ ವರ್ಗದವರು ಸಚಿವರಿಗೆ ಬೀಳ್ಕೊಟ್ಟರು. ಅಲ್ಲದೆ ಬೌರಿಂಗ್ ಆಸ್ಪತ್ರೆಯ ಡಾಕ್ಟರ್ ಮತ್ತು ಬ್ರಾಡ್ವೇ ಆಸ್ಪತ್ರೆಯ ಉಸ್ತುವಾರಿಗಳಾದ ಡಾಕ್ಟರ್ ಅಭಿಜಿತ್ ಅಲ್ಲಮಪ್ರಭು ಪಾಟೀಲ್ ಅವರು ಸಚಿವರಿಂದ ಆಸ್ಪತ್ರೆಯ ವ್ಯವಸ್ಥೆ ಮತ್ತು ಕೊರೋನಾ ರೋಗಿಗಳಿಗೆ ಯಾವ ರೀತಿ ಆರೈಕೆ ಮಾಡುತ್ತಿರುವುದು ಮತ್ತು ಸಚಿವರು ಆಸ್ಪತ್ರೆ ದಾಖಲೆಗಳಿಂದ ಸಚಿವರನ್ನು ಕೊರೋನಾ ಚಿಕಿತ್ಸೆ ಹೇಗೆ ನೀಡಿದರು ಎನ್ನುವುದರ ಬಗ್ಗೆ ಸಚಿವರ ಅನಿಸಿಕೆಗಳನ್ನು ಬರೆದುಕೊಂಡರು. ಶಾಸಕ ದತ್ತಾತ್ರೇಯ ಪಾಟೀಲ್ ರೇವೂರು ಅವರಿಂದ ಸಂಪಾದಕ ವಿಜಯಕುಮಾರ್ ಪಾಟೀಲ್ ತೇಗಲ್ತಿಪ್ಪಿ ಅವರ ಅರಿ ಕೊರೋನಾ ಕೋವಿಡ್ ಪ್ರಜ್ಞೆಯ ಕಾವ್ಯ ಸಂಗ್ರಹ ಪುಸ್ತಕ ಬಿಡುಗಡೆ ಮಾಡಲಾಯಿತು. ಕಲಬುರಗಿ ಮಹಾನಗರದ ಎಂಎಸ್ಕೆ ಮಿಲ್ ಗೇಟ್ ಆವರಣದಲ್ಲಿರುವ ಎಕೆಆರ್ ದೇವಿ ಪದವಿ ಪೂರ್ವ ಕಾಲೇಜಿನಲ್ಲಿ ಸಂಪಾದಕ ವಿಜಯಕುಮಾರ್ ಪಾಟೀಲ್ ತೇಗಲತಿಪ್ಪಿ ಹೊರತಂದಿರುವ ಅರಿ ಕೊರೋನಾ ಕೋವಿಡ್ ಪ್ರಜ್ಞೆಯ ಕಾವ್ಯ ಸಂಗ್ರಹ ಪುಸ್ತಕವನ್ನು ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿಯ ಅಧ್ಯಕ್ಷರು ಹಾಗೂ ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ದತ್ತಾತ್ರೇಯ ಸಿ ಪಾಟೀಲ್ ರೇವೂರ ಅವರು ಬಿಡುಗಡೆಗೊಳಿಸಿದರು. ಈ ಸಂದರ್ಭದಲ್ಲಿ ಸಂಪಾದಕರಾದ ವಿಜಯಕುಮಾರ್ ಪಾಟೀಲ್ ತೇಗಲತಿಪ್ಪಿ ಸೇರಿದಂತೆ ಕಾಲೇಜಿನ ಪ್ರಾಂಶುಪಾಲರು ಹಾಗೂ ಸಾಹಿತಿಗಳು ಉಪಸ್ಥಿತರಿದ್ದರು. ಇವಿಷ್ಟು ನಮ್ಮ ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ಸುದ್ದಿ ಸಮಯದ ಲೇಟೆಸ್ಟ್ ಅಪ್ಡೇಟ್ಗಾಗಿ ಸುದ್ದಿ ಸಮಯ ಕಲಬುರಗಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಫೇಸ್ಬುಕ್ ಪೇಜನ್ನು ಲೈಕ್ ಮಾಡಿ. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಆದರ್ಶ ಆಸ್ಪತ್ರೆ, ಆದರ್ಶ ಮೆಡಿಕಲ್ ಮೇಲುಗಡೆ, ಮೊದಲನೆಯ ಮಹಡಿ, ಸೂಪರ್ ಮಾರ್ಕೆಟ್ ಕಲಬುರಗಿ, ಗಿರೀಶ್ ಕಿಡ್ನಿ ಫೌಂಡೇಶನ್ ಮತ್ತು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ತಾಹಿರ್ ಮೊಹಿಯುದ್ದೀನ್ ಬಿಲ್ಡಿಂಗ್, ಜಯನಗರ ಬಸ್ ಸ್ಟಾಪ್ ಎದುರುಗಡೆ, ಸ್ವಸ್ತಿಕ್ ನಗರ, ಸೇಡಂ ರಸ್ತೆ, ಕಲಬುರಗಿ. ಅಥರ್ವ ಹೋಟೆಲ್, ನೈಸರ್ಗಿಕ ಆಹಾರದ ಹೊಳಪು, ಲಾಡ್ಜಿಂಗ್ ಪ್ಯೂರ್ ವೆಜ್ ರೆಸ್ಟೋರೆಂಟ್, ರಾಮ್ ಮಂದಿರ್ ಸರ್ಕಲ್, ಹೈಕೋರ್ಟ್ ರಸ್ತೆ, ಕಲಬುರಗಿ.